ಚಳ್ಳಕೆರೆ ಪಟ್ಟಣದಲ್ಲಿ ತಾಲೂಕು ಕಚೇರಿ ಮುಂಭಾಗ ಕೊಬ್ಬರಿಗೆ ಕ್ವಿಂಟಾಲ್ಗೆ 20,000 ನಿಗದಿತ ಬೆಲೆಯನ್ನು ನೀಡುವಂತೆ ಒತ್ತಾಯಿಸಿ ಗ್ರೇಡ್ 2 ತಹಶೀಲ್ದಾರ್ಗೆ ತೆಂಗು ಮತ್ತು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಎನ್ಆರ್ ಜಯರಾಮ್ ಮನವಿ ಪತ್ರ ನೀಡಿದರು. ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಜಯರಾಮ್, ಕೊಬ್ಬರಿ ಬೆಲೆ ಜನವರಿ ತಿಂಗಳಲ್ಲಿ ಕ್ವಿಂಟಾಲ್ಗೆ 18,000 ದಿಂದ 19,000 ಆಸುಪಾಸಿನಲ್ಲಿತ್ತು. ನಂತರದ ತಿಂಗಳಲ್ಲಿ ಹಂತ ಹಂತವಾಗಿ ಇಳಿದು 11,000 ಕ್ಕೆ ಬಂದಿದ್ದು ತೆಂಗಿನ ಮರಗಳಲ್ಲಿ ಹೊಂಬಾಳೆ ಹೊಡೆದು ಎಳನೀರು ತೆಂಗಿನಕಾಯಿ ಕಿತ್ತು ಕೊಬ್ಬರಿ ಮಾಡುವ ಹೊತ್ತಿಗೆ 2 ವರ್ಷ ಕಾಲಾವಕಾಶ ಬೇಕಾಗುತ್ತದೆ. ಈ ಕಾರಣಕ್ಕಾಗಿ ರೈತರು ವರ್ಷಕ್ಕೆ 13,000 ರಿಂದ 14,000 ಖರ್ಚನ್ನು ಮಾಡುತ್ತಾರೆ. ಇದರಿಂದ ಲಾಭಕ್ಕಿಂತ ಅಸಲು ಹೆಚ್ಚಾಗುತ್ತದೆ. ಸರ್ಕಾರ ಕೂಡಲೇ ರೈತ ಬೆಳೆದ ಕೊಬ್ಬರಿಯ ಖರೀದಿಯನ್ನು ನೆಪಡ್ ಮೂಲಕ ಖರೀದಿಸಿ ಪ್ರತಿ ಕ್ವಿಂಟಾಲ್ಗೆ 20,000 ನಿಗದಿತ ಬೆಲೆಯನ್ನು ನೀಡಬೇಕು. ಇಲ್ಲದಿದ್ದಲ್ಲಿ ತಾಲೂಕಿನ ಎಲ್ಲ ರೈತ ಸಂಘಟನೆಗಳ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ವಿವಿಧ ಕಾರ್ಮಿಕ ಸಂಘಟನೆಗಳ ಜೊತೆಗೂಡಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತೆಂಗು ಬೆಳೆಗಾರರ ಸಂಘದ ಕಾರ್ಯದರ್ಶಿ ಎಂ ಕಾಂತರಾಜ್, ಉಪಾಧ್ಯಕ್ಷರಾದ ಹಟ್ಟಿಹಳ್ಳಿ ಪುಟ್ಟೇಗೌಡ, ಸಹ ಕಾರ್ಯದರ್ಶಿ ರೇವಣ್ಣ, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಪ್ರಹ್ಲಾದ್ ಸೇರಿದಂತೆ ಹಲವು ಮುಖಂಡರು ರೈತರು ಸೇರಿ ಗ್ರೇಡ್ 2 ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ತಾಲೂಕಿನ ರೈತರ ಪರವಾಗಿ ನಮ್ಮ ತುರುವೇಕೆರೆ ತಾಲೂಕಿನ ಮತ್ತು ಬೆಳಗ್ಗೆ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಇವತ್ತು ಕೊಬ್ಬರಿ ರೇಟ್ 11,500 ರೇಟ್ ಆಗಿದೆ. ಅದರ ಪ್ರಯುಕ್ತ ಇವತ್ತು ರಾಜ್ಯದಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ರೈತರು. ಇವಾಗ ಭಾಳ ಮುಖ್ಯವಾದ ಜೀವನೋಪಾಯಕ್ಕೆ ಅದೊಂದು ಅವಿಭಾಜ್ಯ ಬೆಳೆ ಆಗಿದೆ. ಅದೇ ಇವತ್ತು ಕುಸ್ತಿದೆ ಅಂತಂದರೆ ರೈತರು ಒಂದು ಕ್ವಿಂಟಾಲ್ ಕೊಬ್ಬರಿನ ತಯಾರು ಅದು ಬೆಳಿಬೇಕು ಅಂತಂದರೆ 14,000 ರಿಂದ 15,000 ರೂಪಾಯಿ ಖರ್ಚಾಗುತ್ತೆ. 11,550 ಬಂದಿದೆ ಅಂತಂದರೆ ಇನ್ನು ರೈತನ ಕೈಯಿಂದಲೇ ಇನ್ನು 2,500 ಖರ್ಚು ಒಳಗಡೆ ಬರುತ್ತೆ. ಅದಕ್ಕೆ ದಯಮಾಡಿ ಸರ್ಕಾರ ಇವತ್ತು ರೈತರ ಪರವಾಗಿ ನಿಂತು ಅಕೌಂಟ್ ಓಪನ್ ಮಾಡಿ ಕಷ್ಟದಲ್ಲಿ ರೈತರನ್ನು ಉಳಿಸ್ಕೊಂಡ್ರೆ ಮುಂದೆ ಇನ್ನು ಈ ದೇಶ ಉಳಿಯೋದಕ್ಕೂ ಒಂದು ಅವಕಾಶ ಆಗುತ್ತೆ. ರೈತರೇ ಭಾಳ ಇವತ್ತು ದೇಶದ ಎಲ್ಲರೂ ಬಂದು ಏನು ಸಾರ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಕೂಡ. ಅದರಿಂದ ಏನು ಉಪಯೋಗ ಆಗಲ್ಲ. ಇವತ್ತು ರೈತರ ಪರವಾಗಿ ಸರ್ಕಾರ ನಿಂತು ಬೆಳೆ ಖರೀದಿ ಮಾಡಿ ಕೊಬ್ಬರಿಯನ್ನು ಖರೀದಿ ಮಾಡಿ ರೈತರನ್ನ ಉಳಿಸ್ಕೊಂಡ್ರೆ ಮುಂದೆ ಅವರಿಗೆ ಒಂದು ಉಪಸ್ ಇರುತ್ತೆ ಬೆಳೆ ಬೆಳೆಯೋದಕ್ಕೆ ಈ ದೇಶದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾ ಅಂದರ ಪರವಾಗಿ ತಹಶೀಲ್ದಾರ್ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಎಲ್ಲ ಸರ್ಕಾರಕ್ಕೂ ಕೂಡ ನಾವು ಇದನ್ನು ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನಾದ್ರು ಪ್ರತಿಭಟನೆ ಸ್ಟ್ರೈಕ್ ಏನಾದ್ರು ಮಾಡ್ತೀರಾ ರೈತರು? ಇದಾದ ಈ ಮನವಿಯನ್ನೇ ಕೊಟ್ಟಿದ್ದೀವಲ್ಲ, ಈ ಮನವಿಯನ್ನು ಇಷ್ಟು ದಿನ ಅಂತ ಏನೋ ಒಂದು ಟೈಪ್ ಇರುತ್ತೆ, ಅದರಲ್ಲಿ ಇವತ್ತು KDP ಮೀಟಿಂಗ್ ಇದೆ ತುಮಕೂರಿನಲ್ಲಿ, ಅದ್ರ ಮುಖಾಂತರ ಸರ್ಕಾರಕ್ಕೆ ಅವರು ಒತ್ತಾಯ ಮಾಡ್ತಾರೆ ಅಂತ ನಮಗೆ ಖಾತ್ರಿ ಇದೆ. DC ಅವ್ರ ಮುಖಾಂತರ ಅವರೇನಾದರೂ ಇದಕ್ಕಿನ 15 ದಿನ 20 ದಿನದ ಕ್ರಮ ತಗೊಳ್ದಲ್ಲಿ ಹೋದರೆ ನಾವು ಎಲ್ಲ ಸಂಘಟನೆಗಳನ್ನ ಜೊತೆಗೆ ಸೇರಿಸ್ಕೊಂಡು ರೈತ ಸಂಘ ಇರ್ಬೋದು, ನಾವಿರ್ಬೋದು, ಕಿಸಾನ್ ಸಂಘ ಇರ್ಬೋದು, ತೆಂಗು ಬೆಳೆಗಾರರ ಸಂಘ ಇರ್ಬೋದು, ಎಲ್ಲ ಸಂಘದವರು ಸೇರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಏನೇನು ಸುಳ್ಳು ಭರವಸೆ ಕೊಡೋದ್ರ ಬಿಟ್ಟು ಇವತ್ತು ಕೊಬ್ಬರಿ ಬೆಲೆಯನ್ನು ಕೊಟ್ಟು ರೈತರನ್ನ ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ. 20,000 ರೂಪಾಯಿ ಒಂದು ಕ್ವಿಂಟಾಲ್ ಕೊಬ್ಬರಿ ಕೊಟ್ಟರೆ ರೈತನಿಗೆ ಒಂದಷ್ಟು ಏನೋ ಸ್ವಲ್ಪ ಲಾಭ ಬರುತ್ತೆ. ಅಡಿಕೆ ಅದಕ್ಕಿಂತ ಕಡಿಮೆ ಆದರೆ ಅದು ಸಾಧ್ಯನೇ ಆಗಲ್ಲ. 20,000 ರೂಪಾಯಿ ಅಡಿಕೆ ಕುಸ್ತೋಗಿದೆ, ಅಡಿಕೆ ಬೆಲೆನೂ ಕುಸ್ತೋಗಿದೆ. ಅಡಿಕೆ ಇಷ್ಟೊಂದು ತೀರಾ ಅದಗತಿಗೆ ಬಂದಿಲ್ಲ, ಆದರೂ ಅದು ಕಡಿಮೆ ಆಗಿದೆ. ಅದನ್ನು ಕೂಡ ಅವರು 50,000 ನಿಗದಿ ಮಾಡಿ ಅಡಿಕೆ ಬೆಳೆಗಾರರು ಮತ್ತೆ ತೆಂಗಿಗೆ ತುಂಬಾ ಅಧೋಗತಿ ಬಂದ್ಬಿಟ್ಟಿದೆ ಕೊಬ್ಬರಿ ರೇಟ್ ಅಂತ.